ನಮಸ್ತೆ ರೈತ ಮಿತ್ರರೇ. ಸೊ ಇಂದಿನ ತುಂಬ ಪ್ರಸ್ತುತವಾದ ಥ್ರಿಪ್ಸ್ ಹಾವಳಿ ಬಗ್ಗೆ ಈಗಾಗಲೇ ಎರಡು ವಿಡಿಯೋ ಮಾಡಿದ್ದೀನಿ. ಸಮಸ್ಯೆಯ ಆಳ ತೋರಿಸುವ ಪ್ರಯತ್ನ ಮಾಡಲಾಗಿದೆ. ಸರ್ಕಾರನೂ ಇದು ಗಂಭೀರವಾಗಿ ಪರಿಗಣಿಸಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸುತ್ತೋಲೆಯನ್ನು ಕಳಿಸಿದೆ, ಅದು ರಿಪೋರ್ಟ್ ತೋರಿಸಿದೆ. ಸೊ ತುಂಬ ಲೇಟೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತುಂಬ ಜನ ನೋಡಿದ್ದೀರಿ, ಆದರೆ ಲೈಕ್ ಮಾಡ್ತಾಯಿಲ್ಲ. ದಯವಿಟ್ಟು ನನ್ನ ಶ್ರಮಕ್ಕೆ ಒಂದು ಖುಷಿ ಕೊಡುವಂಥ ವಿಷಯ ಅಂದರೆ ನೀವು ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಮಾಡಿದ ತಕ್ಷಣ ನೀವು ಲೈಕ್ ಮಾಡೋದ್ರಿಂದ ನಿಮಗೇನು ಹೆಚ್ಚಿನ ಹೊರೆ ಆಗೋಲ್ಲ, ಒಂದೆರಡು ಸೆಕೆಂಡ್ ಟೈಮ್ ವೇಸ್ಟ್ ಆಗ್ಬೋದು ಅಷ್ಟೇ. ನಾನು ಈ ವಿಡಿಯೋ ತಯಾರಿಸೋದಕ್ಕೆ ತುಂಬ ಸಮಯ ವಿನಿಯೋಗಿಸ್ತಾ ಇದ್ದೀನಿ. ನಿಮ್ಮ ಲೈಕ್ ನನಗೆ ಖುಷಿ ಕೊಡುತ್ತೆ ಫ್ರೆಂಡ್ಸ್. ನೋಡಿ, ಈಗ December 10, 2001 ನನಗಾಗಲೇ ಹೇಳಿದ್ದಲ್ಲಾಗೆ ಡೈರೆಕ್ಟರೇಟ್ ಆಫ್ ಪ್ಲಾಂಟ್ ಪ್ರೊಟೆಕ್ಷನ್ ಕ್ವಾರಂಟೈನ್ ಆ್ಯಂಡ್ ಸ್ಟೋರೇಜ್ ಫರೀದಾಬಾದ್ ಹರಿಯಾಣ, ಇವರು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಒಂದು ಸುತ್ತೋಲೆಯನ್ನು ಕಳಿಸಿದ್ದಾರೆ ಥ್ರಿಪ್ಸ್ ಹಾವಳಿ ಬಗ್ಗೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತ. ಆ ರಿಪೋರ್ಟ್ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ, ನೋಡ್ತಾ ಹೋಗಿ. ಸೊ ಮುಖ್ಯ ಅಂಶಗಳು ನಾನು ಹೇಳ್ತಾ ಹೋಗ್ತೀನಿ. ಆ ಪತ್ರದ ಮುಖ್ಯ ಅಂಶಗಳೇನೆಂದರೆ, ವಿವಿಧ ಸಂಸ್ಥೆಗಳು, ಬೇರೆ ಬೇರೆ ಸರ್ಕಾರಿ ಇಲಾಖೆಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳು, ಕೃಷಿ ವಿಶ್ವವಿದ್ಯಾಲಯಗಳು, ವಿಜ್ಞಾನಿಗಳಿಂದ ಫೀಲ್ಡಲ್ಲಿ ಹೋಗಿ ಸರ್ವೆ ಮಾಡಿ ತನಿಖೆ ಮಾಡಿರೋದರಿಂದ ಈ ಮೆಣಸಿನಕಾಯಿ ಬೆಳೆ ವಿಶೇಷವಾಗಿ ಯಾಕೆ ನಷ್ಟ ಆಯ್ತಲ್ಲ, ಅದಕ್ಕೆ ತನಿಖೆ ಮಾಡಲಾಯಿತು. ಅಗಳ ಮುಖ್ಯ ಅಂಶ ಏನು ಬಂದಿದ್ದು ಅಂದರೆ, ಈ ಮೆಣಸಿನಕಾಯಿ ಬೆಳೆನಲ್ಲಿ ಮುಖ್ಯವಾಗಿ ಎರಡು ಬಗೆಯ ಥ್ರಿಪ್ಸ್ ಕಾಣಿಸ್ಕೊಂಡಿತ್ತು. ಒಂದು ಚಿಲ್ಲಿ ಥ್ರಿಪ್ಸ್, ಸಿಟೋಥ್ರಿಪ್ಸ್ ಡಾರ್ಸಾಲಿಸ್. ಇದು ಒಂದು ಎಲೆಯಲ್ಲಿ 10ರವರೆಗೂ ಇದ್ವು ಅನ್ನೋದೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಥ್ರಿಪ್ಸ್ ಪಾರ್ಸಿಸ್ಪೈನಸ್ ಅಂತ ಏನಿದೆ, ಇನ್ವೇಸಿವ್ ಥ್ರಿಪ್ಸ್ ಅಂತ ಕರಿತೀವಿ, ಇದು ಒಂದು ಮೆಣಸಿನಕಾಯಿ ಹೂವಿನಲ್ಲಿ 30ರವರೆಗೂ ಇದ್ವು ಅಂತಕ್ಕಂಥ ಒಂದು ರಿಪೋರ್ಟ್ ಬಂದಿದೆ. ಇದು ನಿಜವಾಗಲೂ ಆಘಾತಕಾರಿ ವಿಷಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇವುಗಳ ಹತೋಟಿಗೆ ಏನು ಮಾಡಬೇಕು ಅಂತ ಅವರು ಸುತ್ತೋಲೆ ಕಳಿಸಿರೋದು, ಇದು ಒಂದು ಅಡ್ವೈಸರಿ ಅಂತ ಹೇಳ್ಬೋದು. ಏನು ಹೇಳಿದ್ದಾರೆ ಅದರಲ್ಲಿ, ರಿಪೋರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ, ಲಿಂಕ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಇಂಟೆನ್ಸಿವ್ ಆ್ಯಂಡ್ ರೆಗ್ಯುಲರ್ ಮಾನಿಟರಿಂಗ್ ಆಫ್ ದಿ ಥ್ರಿಪ್ಸ್ ಇನ್ ಆಲ್ ಚಿಲ್ಲಿ ಗ್ರೋಯಿಂಗ್ ಏರಿಯಾಸ್ ಆ್ಯಂಡ್ ಅದರ್ ಹೋಸ್ಟ್ ಪ್ಲ್ಯಾಂಟ್ಸ್. ನಿರಂತರವಾಗಿ ತೀವ್ರವಾಗಿ ಇವುಗಳ ಮೇಲೆ ನಿಗಾ ಇಡಬೇಕು, ಮಾನಿಟರ್ ಮಾಡ್ತಿರಬೇಕು ಅಂತ ಒಂದು ಸುತ್ತೋಲೆ. ಜೊತೆಗೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು ಈ ಥ್ರಿಪ್ಸ್ಗಳ ಹತೋಟಿಗೆ. ಕೆಲವೊಂದು ಹೇಳ್ತಾ ಹೋಗ್ತೀನಿ, ಇನ್ನೂ ಅನೇಕವು ಇರ್ತವೆ, ಕೆಲವೊಂದು ಹೇಳ್ತಾ ಹೋಗ್ತೀನಿ. ಒಂದು, ಮೊದಲನೇದಾಗಿ ಇದು ಯಾಕೆ ಇಷ್ಟು ತೀವ್ರವಾಗಿದೆ ಸಮಸ್ಯೆ, ಏನು ತಪ್ಪಾಗ್ತಿದೆ, ಇದರ ಬಗ್ಗೆ ಹಳ್ಳಿ ಹಳ್ಳಿನಲ್ಲೂ ಜಾಗೃತಿ ಮೂಡಿಸಬೇಕು ಅಂತ ಆ ಸುತ್ತೇನಲ್ಲಿ ತಿಳಿಸಲಾಗಿದೆ. ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ತಂಡ, ಅಂದರೆ ಸರ್ಕಾರ ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿದೆ. ಅವರ ಕ್ರಮಗಳಿಗೆ ನೀವು ರೈತ ಬಾಂಧವರು ಕೈ ಜೋಡಿಸಬೇಕಾಗಿದೆ, ಸಹಕಾರ ಕೊಡಬೇಕಾಗಿದೆ. ಮುಖ್ಯವಾಗಿ ಬೆಳೆಯ ಅವಶೇಷಗಳನ್ನು ತೆಗೆದುಹಾಕೋದು. ಇದು 90% ರೈತರು ನೋಡಲ್ಲ, ಮಾಡೋದಿಲ್ಲ. ಈವನ್ ರೇಟ್ ಡೌನ್ ಆದ ತಕ್ಷಣ ಕ್ರಾಪ್ ಆಗೇ ಇರುತ್ತೆ, ಹಾರ್ವೆಸ್ಟು ಇಲ್ಲ, ತೆಗೆಯೋದು ಇಲ್ಲ. ಸೊ ಇದು ಯಾರಿಗೆ ತೊಂದರೆ ಆಗ್ತಾಯಿದೆ, ನಿಮಗೆ ತೊಂದರೆ ಆಗೋದು. ಆದ್ದರಿಂದ ಬೆಳೆಯ ಅವಶೇಷಗಳನ್ನು ಬೆಳೆ ಮುಗಿದ ತಕ್ಷಣ ತೆಗೆಯೋದು, ಮುಂದಿನ ಬೆಳೆಗೆ ಇದನ್ನು ಕ್ಯಾರಿ ಮಾಡೋದು, ಹತೋಟಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಥ್ರಿಪ್ಸ್ ನಿಮ್ಮ ಬೆಳೆನಲ್ಲಿ ತುಂಬ ಹಾವಳಿಯಾಗಿರುತ್ತೆ, ಕೆಲವು ಗಿಡಗಳು ಇದು ರೀಕವರ್ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿರುತ್ತೆ, ಕೆಲವು ತುಂಬ ಪಾಪ್ಯುಲೇಷನ್ ಇರೋಂಥವು, ಅವುಗಳನ್ನು ತುಂಬ ಹಾನಿಯಾಗಿರ್ತಕ್ಕಂಥ ಗಿಡಗಳನ್ನು ಬುಡ ಸಮೇತ ತೆಗೆದು ಅದನ್ನು ನಾಶಪಡಿಸಬೇಕಾಗಿದೆ. ಇವೆಲ್ಲ ನಿಮಗೊಂಥರ ಸಿಲ್ಲಿ ಅನ್ನಿಸ್ಬೋದು, ಆದರೆ ಇದರ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಗೊತ್ತಿದೆಯಲ್ವ ನಿಮಗೆ. ಸಣ್ಣ ಸಣ್ಣ ಅಂಶಗಳು ನಿಮಗೆ ದೊಡ್ಡ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ಎಲ್ಲರೂ ಅಳವಡಿಸ್ಕೊಂಡಾಗ.
ಆಮೇಲೆ ತೋಟದಲ್ಲಿ ನಿಮ್ಮ ಬದುಗಳಲ್ಲಿ ಸುತ್ತಮುತ್ತ ಕಾಣುವ ಪ್ರದೇಶದಲ್ಲಿರ್ತಕ್ಕಂಥ ಕಳೆಗಳನ್ನು ವಿಶೇಷವಾಗಿ ಅದರಲ್ಲೂ ಪಾರ್ಥೇನಿಯಂ ಮತ್ತು ಅಬಿಟಿಲಾನ್ ಸ್ಪೀಸೀಸ್ ಅಂತ ಏನಿದೆ ಅದನ್ನು ತುತ್ತಿ ಗಿಡ ಅಂತ ಹೇಳ್ಬೋದು. ನಾನು ಸ್ಕ್ರೀನಲ್ಲಿ ಫೋಟೋ ತೋರಿಸ್ತೀನಿ ನೋಡಿ. ಈ ಕಳೆ ಇವು ಏನಂದರೆ ವಿಶೇಷವಾಗಿ ಇವು ಆಫ್ ಸೀಸನ್ ಹೋಸ್ಟಾಗಿ ಥ್ರಿಪ್ಸ್ಗೆ ಆಶ್ರಯ ಕೊಡ್ತವೆ. ಅಂದರೆ ನೀವು ಬೆಳೆ ಇಲ್ಲದ ಸಮಯದಲ್ಲಿ, ಬೆಳೆ ಮುಗಿದು ಹೋದಾಗ, ಅಕಾಲ ಸಮಯದಲ್ಲಿ ಥ್ರಿಪ್ಸ್ಗೆ ಇವು ಆಶ್ರಯ ಕೊಡ್ತವೆ. ಆದ್ದರಿಂದ ಇವು ಇಲ್ಲದ ರೀತಿಯಲ್ಲಿ ನಿರ್ವಹಿಸಬೇಕಾಗಿದೆ. ಬೆಲೆ ಬಣ್ಣದ ಅಂಟು ಕಾಗದಗಳು, ಕಲರ್ ಮ್ಯಾಜಿಕ್ ಸ್ಟ್ರಿಪ್ ಅಂತ ಏನು ಕಳಿತೀವಿ, ಗಮ್ ಶೀಟ್ಸ್, ಅದರಲ್ಲೂ ವಿಶೇಷವಾಗಿ ಥ್ರಿಪ್ಸ್ ಅವಳಿಗೆ ನೀಲಿ ಬಣ್ಣದ ಅಂಟುಕಾದಗಳನ್ನ, ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್, ಎಕರೆಗೆ 25-35 ಹಾಕಬೇಕು. ನೀವು ಸಸಿಗಳನ್ನು ನಾಟಿ ಮಾಡಿದ ತಕ್ಷಣವೇ ಹಾಕಬೇಕಾಗಿದೆ. ಇದು ಅಗಾಧವಾದ ಪರಿಣಾಮ ಬೀರಿದೆ. ಜೊತೆಗೆ ಬೇವಿನಿಂಡಿ ಕನಿಷ್ಠ 100 kg 1 ಎಕರೆಗೆ ಹಾಕಬೇಕು. 2 ಬಾರಿ ಹಾಕಬೇಕು, ಒಂದು ನಾಟಿ ಮಾಡೋ ಸಮಯದಲ್ಲಿ, ಇನ್ನೊಂದು ನಂತರ 30 ದಿನಗಳ ನಂತರ. ಜೊತೆಗೆ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್, ಇದು ಸಂಸ್ಥೆಗಳಲ್ಲಿ ಸಿಗುತ್ತೆ, ಕೆಲವು ಸಂಸ್ಥೆಗಳಲ್ಲಿ 5% ಸಿಂಪರಣೆ ಮಾಡ್ತಕ್ಕಂಥದ್ದು. ಆಮೇಲೆ ಬೇವಿನೆಣ್ಣೆನ ನಿಯಮಿತವಾಗಿ ಸಿಂಪಡಿಸ್ತಕ್ಕಂಥದ್ದು, ಕೀಟನಾಶಕಗಳ ಜೊತೆಯಲ್ಲಿ ಅಥವಾ ಅದನ್ನೇ ಪ್ರತ್ಯೇಕವಾಗಿ ನಿಯಮಿತವಾಗಿ ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡ್ತಕ್ಕಂಥದ್ದು. ಜೊತೆಗೆ ಜೈವಿಕ ಹತೋಟಿ ಕ್ರಮಗಳಿದೆ. ಯಾವುದು? ಬೆವೇರಿಯಾ ಬ್ಯಾಸಿಯಾನ ಅಂತಕ್ಕಂಥದ್ದನ್ನು 1 ಲೀಟ್ರಿಗೆ 5 ಗ್ರಾಮ್ನಂತೆ ಸಿಂಪರಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ಲೆಕಾನಲಿಸಿಲಮ್ ಲೆಕಾನಿ ಅಂತಕ್ಕಂಥದ್ದನ್ನ 1 ಲೀಟ್ರ್ ನೀರಿಗೆ 5 ಗ್ರಾಮ್ನಂತೆ ಸಿಂಪರಣೆ ಮಾಡ್ತಕ್ಕಂಥದ್ದು. ಜೊತೆಗೆ ಸೂಡೋಮೋನಸ್ ಫ್ಲೋರಸೆನ್ಸ್, ಇವು ಕಾಯಿ ಮತ್ತು ಹೂಗಳಿಗೆ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದು. ಬ್ಯಾಸಿಲಸ್ ಆಲ್ಬಸ್ ಅಂತಕ್ಕಂಥದ್ದು 1 ಲೀಟ್ರ್ ನೀರಿಗೆ 20 ಗ್ರಾಮ್ನಂತೆ ಹೂವು ಮತ್ತು ಕಾಯಿಗಳ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ಬಹುಮುಖ್ಯವಾದದ್ದು, ಈ ಥ್ರಿಪ್ಸ್ಗಳನ್ನು ನಾಶ ಮಾಡ್ತಕ್ಕಂಥ ಪ್ರಿಡೇಟರಿ ಇನ್ಸೆಕ್ಟ್ಸ್ ಏನಿದೆ ಅವುಗಳನ್ನು ಉಳಿಸಬೇಕು, ಬೆಳೆಸಬೇಕು, ಅಭಿವೃದ್ಧಿಪಡಿಸಬೇಕಾಗಿದೆ. ಇದು ಪ್ರಕೃತಿನಲ್ಲಿ ದೈವ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಾವು ಅವೈಜ್ಞಾನಿಕವಾಗಿ ಅಳತೆ ಮೀರಿ ರಾಂಗ್ ಕಾಂಬಿನೇಷನ್ ಮಾಡಿ ಮಾರ್ಕೆಟಲ್ಲಿ ಸಿಗತಕ್ಕಂಥ ನೋಂದಾಯಿಸ ಇಲ್ಲದೇ ಇರತಕ್ಕಂಥ ಕೀಟನಾಶಕಗಳನ್ನು ಬಯೋ ಹೆಸರಿನಲ್ಲಿ ಮತ್ತೊಂದು ಹೆಸರಿನಲ್ಲಿ ಸಿಂಪರಣೆ ಮಾಡಿ ಈ ಕೀಟಗಳು ಸಾಯೋದಕ್ಕೂ ಸಹಾಯ ಮಾಡಿಬಿಟ್ಟಿದ್ದೀವಿ ನಾವು. ಯಾವುದು ವಿಶೇಷವಾಗಿ ಥ್ರಿಪ್ಸ್ಗೆ ಪ್ರಿಡೇಟರಿ ಇವು ಅವುಗಳನ್ನು ಭಕ್ಷಿಸವು ಅಂದರೆ ಪ್ರಿಡೇಟರಿ ಮೈಟ್. ಯಾವುದದು? ಆಮ್ಲಿಸಿಯಸ್ ಸ್ವಿರ್ಸ್ಕಿ ಅಂತ ಒಂದು ಮೈಟ್ಸ್. ಇನ್ನೊಂದು ಇನ್ಸಿಡಿಯಸ್ ಫ್ಲವರ್ ಬಗ್ಸ್ ಅಂತ, ಓರಿಯಸ್ ಇನ್ಸಿಡಿಯೋಸಸ್. ಸೊ ಇವುಗಳಿಗೆ ಆಲ್ಟರ್ನೇಟ್, ಇವುಗಳು ಉಳ್ಕೊಳ್ಳೋದಕ್ಕೆ ಹೋಸ್ಟ್ ಬೇಕಲ್ಲ, ಅದಕ್ಕೆ ಒಂದಷ್ಟು ಹೂವಿನ ಗಿಡಗಳನ್ನು ಹಾಕ್ಕೊಳ್ಳೋದಕ್ಕೆ ರೆಕಮೆಂಡೇಷನ್ ಯಾವಾಗಲೂ ಹೇಳ್ತಾ ಇರ್ತಕ್ಕಂಥದ್ದು. ಚೆಂಡು ಹೂವಿನ ಗಿಡ ಆಗಿರ್ಬೋದು, ಸೂರ್ಯಕಾಂತಿ ಗಿಡ ಆಗಿರ್ಬೋದು, ಈ ಥರದ ಹೂವಿನ ಗಿಡಗಳು ನಿಮ್ಮ ತೋಟದ ಸಮೀಪ ಸುತ್ತಮುತ್ತ ಇದ್ದಾಗ ಈ ರೀತಿ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ಗೆ ಆಶ್ರಯ ಕೊಡುತ್ತೆ. ಜೊತೆಗೆ ಕ್ರಾಪ್ ರೊಟೇಷನ್ ವಿತ್ ನಾನ್ ಹೋಸ್ಟ್ ಕ್ರಾಪ್ಸ್, ಅಂದರೆ ಥ್ರಿಪ್ಸ್ ಹಾವಳಿ ಉಂಟಾಗ್ತಿರುತ್ತಲ್ಲ ಆ ಬೆಳೆ ನಂತರ ಥ್ರಿಪ್ಸ್ಗೆ ಆಶ್ರಯ ಕೊಡದೇ ಇರತಕ್ಕಂಥ ಬೆಳೆಗಳ ಜೊತೆ ನೀವು ಬೆಳೆ ಪರಿವರ್ತನೆ ಮಾಡಬೇಕಾಗ್ತದೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಈಗೆಲ್ಲ ಸಸಿಗಳನ್ನು ನಾಟಿ ಮಾಡೋ ಪದ್ಧತಿ ಇರೋದು, ನೀವು ಸಸಿಗಳನ್ನು ತರಬೇಕಾದ್ರೇ ಅದು ಕೀಟ ಒಳಗೊಂಡಿರ್ಬೋದು, ಆರೋಗ್ಯಕರವಾಗಿರ್ಬೋದು. ಅನೇಕ ಬಾರಿ ನಾನು ಗಮನಿಸ್ತಿದ್ದೀನಿ ನರ್ಸರಿಗಳಲ್ಲೇ ಈಗಾಗಲೇ ಥ್ರಿಪ್ಸ್ ಅಟ್ಯಾಕ್ ಆಗಿರುತ್ತೆ, ಎಲೆಗಳು ಫುಲ್ ಓಪನ್ ಇರೋದೇ ಇಲ್ಲ. ಅಂಥದನ್ನು ತಂದು ನೀವು ನಾಟಿ ಮಾಡಿಕೊಂಡಾಗ ಅಲ್ಲಿಂದಲೇ ನೀವು ಪಾಪ್ಯುಲೇಷನ್ ತಂದು ಮಲ್ಟಿಪ್ಲೈ ಮಾಡೋ ಪ್ರಮೇಯಗಳು ಉಂಟಾಗಿದೆ ಫ್ರೆಂಡ್ಸ್. ಜೊತೆಗೆ ಬಹುಮುಖ್ಯವಾದ ಪಾಯಿಂಟ್ ನೋಡಿ, ಇವರು ಹೇಳಿರೋದು ಅದನ್ನೇ ಯಥಾವತ್ತಾಗೋತೀನಿ. ಸಜೆಸ್ಟ್ ಟು ದಿ ಫಾರ್ಮರ್ಸ್ ಫಾರ್ ಸ್ಪ್ರೇಯಿಂಗ್ ಆಫ್ CIB and RC ಅಪ್ರೂವ್ಡ್ ಲೇಬಲ್ ಕ್ಲೈಮ್ ಪೆಸ್ಟಿಸೈಡ್ಸ್ ಓನ್ಲಿ. CIB and RC ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಅಂಡ್ ರಿಜಿಸ್ಟ್ರೇಷನ್ ಕಮಿಟಿ, ಇದರ ವೆಬ್ಸೈಟ್ ಲಿಂಕ್ ಕೊಡ್ತೀನಿ. ನೀವು ಯಾರೆಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೀರಿ, ವಿಡಿಯೋ ನೋಡೋದೆಲ್ಲ ಅದರಿಂದಲೇ ಸಾಧ್ಯ ಆಗೋದು, ಈ ಲಿಂಕ್ ಓಪನ್ ಮಾಡಿ ನೋಡಿ. ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಎಷ್ಟು ಔಷಧಿಗಳು ಅದು ಅಪ್ರೂವ್ ಮಾಡಿದೆ, ಮಾರ್ಕೆಟ್ನಲ್ಲಿ ಯಾವುದು ಅಪ್ರೂವ್ ಆಗಿಲ್ಲದೆ ಇರೋದು ನೀವು ಪರಿಶೀಲನೆ ಮಾಡ್ಕೋಬೋದು. ನೀವು
ಖಂಡಿತವಾಗಲೂ ನೀವು ಉಪಯೋಗಿಸ್ತಿರೋದ್ರಲ್ಲಿ 100 to 90 ಔಷಧಿಗಳು ಅಪ್ರೂವ್ ಆಗಿಲ್ಲ. ಅದರಲ್ಲಿ ಮುಂದಿನ ವಿಡಿಯೋದಲ್ಲಿ ಒಂದು ಆಘಾತಕಾರಿ ವಿಷಯ ತಿಳಿಸ್ತೀನಿ ನಿಮಗೆ. ಕಳೆದ 2 ವರ್ಷದಿಂದ ಮಹಾರಾಷ್ಟ್ರದಲ್ಲಿ ಕೀಟನಾಶಕ ಸಿಂಪರಣೆಯಿಂದ ಅನೇಕ ಜನಗಳಿಗೆ ತೊಂದರೆ ಆಯಿತು. ಒಂದಷ್ಟು ಜನ ದೃಷ್ಟಿ ಕಳಿಸ್ಕೊಡ್ರು, ಒಂದಷ್ಟು ಜನ ಪ್ರಾಣವಾಯಿತು. ಆವಾಗ ಒಂದು ರಿಸರ್ಚ್ ನಡೀತು ಸಂಶೋಧನೆ ವಿಜ್ಞಾನಿಗಳ ತಂಡದಿಂದ. ಅಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ, ನಿಮಗೆ ಲಿಂಕ್ ಕೊಡ್ತೀನಿ ನೋಡಿ. ನಿಜವಾಗಲೂ ಎಷ್ಟೋ ಪೆಸ್ಟಿಸೈಡ್ ಶಾಪ್ನವ್ರಿಗೆ ಒಂದು ಈ ಒಂದು ಆಘಾತಕಾರಿ ವಿಷಯ ಏನು ನಡೆದಿದೆ, ಪೆಸ್ಟಿಸೈಡ್ ಪಾಯ್ಸನಿಂಗ್ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ಪ್ರಾಥಮಿಕ ಜ್ಞಾನ ಇಲ್ಲ ಅಂತ ಹೇಳ್ಬೋದು. ಇದು ನಿಮ್ಮ ಆರೋಗ್ಯದ ಮೇಲೆ, ಜೊತೆಗೆ ಕೀಟಗಳು ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಳ್ಳೋದಕ್ಕೆ ನೀವೇ ಸಹಾಯ ಮಾಡಿದ ರೀತಿ ಆಗ್ತದೆ. ಅದರಿಂದ ದಯವಿಟ್ಟು, ನಿಮಗೆಲ್ಲರಿಗೂ ಇವತ್ತು ಸಿಗುತ್ತೆ, ಬೇಕಾದಷ್ಟು ಮಾಹಿತಿ ನಿಮ್ಮ ಮೊಬೈಲ್ಗಳಲ್ಲೇ ಸಿಗುತ್ತೆ, ಅದು ಪರಿಶೀಲನೆ ಮಾಡಿ ನಾನು ಲಿಂಕ್ ಕೊಡ್ತೀನಿ. ಯಾವುದು ಅಪ್ರೂವ್ಡ್ ಇದೆ ಅದನ್ನು ಮಾತ್ರ ಬಳಸಬೇಕು. ಅಧಿಕೃತ ಡೀಲರಿಂದ ಬಿಲ್ ಸಮೇತ ಔಷಧಿ ಖರೀದಿ ಮಾಡಬೇಕು ಫ್ರೆಂಡ್ಸ್. ಇಲ್ಲದೇ ಇದ್ದರೆ ಮೋಸ ಹೋಗೋದು ಖಂಡಿತ, ನಿರಂತರವಾಗಿ ಮೋಸ ಹೋಗೋದು ನಡೀತಲೇ ಇದೆ. ಯಾರಿಗೆ ನಷ್ಟ ಆಗ್ತಾ ಇದೆ? ನಿಮಗೆ ಫ್ರೆಂಡ್ಸ್. ಜೊತೆಗೆ ಪರಿಸರಕ್ಕೆ ತುಂಬಾ ಹಾನಿ ಆಗ್ತಾ ಇದೆ. ಜೊತೆಗೆ ಸೊ ಈ CIB ಆ್ಯಂಡ್ RC ಅಪ್ರೂವ್ಡ್ ಪ್ರಾಡಕ್ಟ್ಸ್ ತಗೊಳ್ತಾ ಇದ್ದೀವಿ ಅಂತ ನಿಮಗೆ ಯಾವಾಗ ಖಾತ್ರಿ ಆಗುತ್ತೆ? ನೀವು ಬಿಲ್ ಪಡ್ಕೊಂಡಾಗ. ದಯವಿಟ್ಟು ಬಿಲ್ ಕೇಳಿ ಪಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಕೆಲವರು ಹೇಳ್ತಿದ್ರು ಫೀಡ್ಬ್ಯಾಕ್, ನನಗೆ ಫೋನ್ ಮಾಡಿದಾಗ ಟ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅಂತೇಳಿ. ಖಂಡಿತ GST ಸಿಸ್ಟಮ್ ಬಂದ ಮೇಲೆ ಒಂದು ಪ್ರಾಡಕ್ಟ್ಗೆ ಒಮ್ಮೆ ಮಾತ್ರ ಟ್ಯಾಕ್ಸೇಷನ್ ಆಗೋದು, ಯಾವ ರೈತರಿಗೂ ಟ್ಯಾಕ್ಸ್ನ ಹೊರೆ ಬೀಳೋದಿಲ್ಲ. ನೀವು ಬಿಲ್ ಕೊಡದೆ ಪಟ್ಟಿ ಹಾಕಿದ್ರೂ ಏನು ಬೆಲೆ ತೊಗೊಳ್ತಾರೋ, ಬಿಲ್ ಹಾಕಿರೋ ಅದೇ ಬೆಲೆನೇ ತೊಗೊಳ್ಳೋದು. ಅದರಲ್ಲಿ ಟ್ಯಾಕ್ಸ್ ಡಿವೈಡ್ ಮಾಡಿರೋದನ್ನ ತೋರಿಸಲಾಗುತ್ತೆ ಫಾರ್ಮೆಟಲ್ಲಿ ಅಷ್ಟೇ. ದಯವಿಟ್ಟು ಅಧಿಕೃತ ಔಷಧಿಗಳನ್ನು ಬಳಸಿದರೆ ಮಾತ್ರ ಈ ರೀತಿ ಕೀಟಗಳನ್ನು ನೀವು ಯಶಸ್ವಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ಇನ್ನೊಂದು ಅಂಶ, ಈಗ ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಥ್ರಿಪ್ಸ್ ಹತೋಟಿಗೆ ನೀವು ಕ್ಯಾಚ್ ಕ್ರಾಪ್ ಆಗಿ ಸೂರ್ಯಕಾಂತಿನ ಬೆಳೆಸ್ಬೋದು, ಟೊಮೊಟೊಗೆ ಚೆಂಡುವ ಬೆಳೆಸ್ಬೋದು. ಈ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಕ್ಯಾಚ್ ಕ್ರಾಪ್ ಅಂದರೆ ಏನು, ಸುತ್ತ ಒಂದು ಲೈನ್ ಹಾಕೋದು, 10 to 15 ಸಾಲಿಗೆ ಒಂದು ಸಾಲು, ಈ ರೀತಿ ಬೆಳೆಗಳನ್ನ ಹಾಕೋದು. ಇವು ಆ ಏನು ನಿಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಥ್ರಿಪ್ಸ್ ಇರುತ್ತೆ ಅದು ಆ ಬೆಳೆ ಮೇಲೆ ಹೋಗಿ ಅಲ್ಲಿ ಫೀಡ್ ಆಗುತ್ತೆ. ಸೊ ಅದು ನಾವು ಅದಕ್ಕೆ ಆಹಾರ ಒದಗಿಸ್ಕೊಡ್ತಾ ಇದ್ದೀವಿ. ಅದು ಮಾನಿಟ್ರಿಂಗು, ಥ್ರಿಪ್ಸ್ ಪಾಪ್ಯುಲೇಷನ್ ನಿಮ್ಮ ತೋಟದಲ್ಲಿ ಎಷ್ಟಿದೆ, ಸೊ ಆವಾಗ ನಾವು ಅದನ್ನು ಹತೋಟಿ ಕ್ರಮಗಳನ್ನು ಕೈಗೊಳ್ಬೋದು. ಈಗ ಅವರೊಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ, ಅದೇ ಒಂದು ಸರ್ಕ್ಯುಲರಲ್ಲಿ, ಯಾವುದು ಈ ಮೆಣಸಿನಕಾಯಿ ಬೆಳೆಯ ಥ್ರಿಪ್ಸ್ಗೆ ಔಷಧಿಗಳನ್ನು ಅಪ್ರೂವ್ ಮಾಡಿದ್ದಾರೆ ಅಂತೇಳಿ. ಆ್ಯಕ್ಚುಲಿ ಇದು ರಿಪೋರ್ಟ್ ಇದೆ ನಿಮ್ಗೆ ಲಿಂಕಲ್ಲಿ ನೋಡಿ, ಈಗ ಏನು ತೋರಿಸ್ತಾ ಇದ್ದೀನಿ ಅದು ಲಿಂಕ್ ಕೊಡ್ತೀನಿ, ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು. ಸೊ ಸುಮಾರು ಮಾಹಿತಿಗಳಿದೆ ನೋಡಿ, ಇದು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಔಷಧಿಗಳು ಲಿಸ್ಟ್ ಸಮೇತ ಕೊಟ್ಟಿದ್ದಾರೆ ಥ್ರಿಪ್ಸ್ಗೆ ಯಾವ್ಯಾವುದು ಬಳಸಬೇಕು ಅಂತ ಹೇಳಿಬಿಟ್ಟು. ಸೊ ಅದನ್ನು ನೀವು ನೋಡ್ತಾ ಹೋಗ್ಬೋದು ರಿಪೋರ್ಟಲ್ಲಿ, ನಾನೊಂದು ಕೆಲವೊಂದು ಹೇಳ್ಕೊತ ಹೋಗ್ತೀನಿ. ಟ್ರೇಡ್ ನೇಮ್ ನೋಡಿ, ಇಲ್ಲಿ ಮತ್ತೆ ಅದೇ ಕಂಪ್ನಿದಾಗಬೇಕು, ಇದೇ ಕಂಪ್ನಿದಾಗಬೇಕು ಅನ್ನೋದು ಖಂಡಿತ ಬೇಡ. ನೀವು GST ಬಿಲ್ ಪಡ್ಕೊಂಡು ಔಷಧಿ ಕೊಂಡ್ಕೊಳ್ಳೋದಾದರೆ ಯಾವ ಕಂಪ್ನಿದಾದ್ರೂ ಖಾತರಿ ಇರುತ್ತೆ. GST ಬಿಲ್ ಇಲ್ಲ ಅಂದರೆ ನೀವು ಯಾವ ಕಂಪ್ನಿಗಳು ನಂಬ್ಕೊಂಡಿದ್ದೀರಿ ಆ ಕಂಪ್ನಿ ಸೆಕೆಂಡ್ಸ್ ಪ್ರಾಡಕ್ಟ್ ಆಗಿರ್ಬೋದು, ಅದು ಮಾರುಕಟ್ಟೆಯಲ್ಲಿ ತುಂಬ ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಹುಷಾರಾಗಿರಿ. ಒಂದಷ್ಟು ಹೆಸರು ಹೇಳ್ತಾ ಹೋಗ್ತೀನಿ ನಾನು, ಅದು ನೀವು ಡೀಟೇಲ್ಸ್ ನೋಡ್ಕೊಳ್ಳಿ ರಿಪೋರ್ಟಲ್ಲಿ. ಅಸಫೇಟ್ 95% ಸಾಲ್ಯುಬಲ್ ಗ್ರ್ಯಾನ್ಯೂಲ್ಸ್ ರೂಪದಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆ ಹೇಳ್ತೀನಿ, ಟಾಟಾ ರ್ಯಾಲಿಸ್ದು ಹಂಕ್ ಇದೆ, ಸೊ ಅದು ಅಸಿಟಮೊಪ್ರೈಡು, ಕಾರ್ಬೋಫ್ಯೂರಾನು, ಸೈನಾಂಟ್ರಿನಲ್ಲಿ ಪ್ರೋಲ್ 10.26% ಇದೆಯಲ್ಲ ಅದು ಡೈಮೆಥೋಯೇಟು, ಎಮಾಮಿಕ್ಟಿನ್ ಬೆನ್ಝೋಯೇಟು, ಅದು ಸಾಲ್ಯುಬಲ್ ಗ್ರ್ಯಾನ್ಯೂಲ್ ರೂಪದಲ್ಲಿದೆ, ಎಮಲ್ಸಿಫೈಲ್ ಕಾನ್ಸಂಟ್ರೇಟ್ ರೂಪದಲ್ಲಿದೆ. ಎರಡನ್ನೂ ವಿಶೇಷವಾಗಿ ಪ್ರತಿ ಸಲ ಈ ಔಷಧಿಗಳ ಜೊತೆ ಬೇವಿನೆಣ್ಣೆ ಹಾಕ್ಕೊಂಡು ಸಿಂಪಡಿಸೋದು ನಿಮಗೆ ಹತೋಟಿ ಕೊಡುತ್ತೆ ಫ್ರೆಂಡ್ಸ್. ಈಥಿಯಾನ್ ಇದೆ, ಫೆನ್ ಪ್ರೋಪ್ರತ್ರೀನ್ ಅಂತ ಒಂದಿದೆ, ಫಿಪ್ರೋನ್ ಇಲ್ಲಿದೆ, ಬೇರೆ ಬೇರೆ ಕಾನ್ಸಂಟ್ರೇಷನಲ್ಲಿದೆ ನೋಡಿ. ಇದರಲ್ಲಿರ್ತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತಾ ಇರೋದು. ಸೊ ಇಮಿಡಾಕ್ಲೋಪ್ರಿಡ್ ಏನಿದೆ ಅದು ನೀವು ಸಂಯೋಜನೆ ಮಾಡ್ಕೊಂಡು ಬಳಸ್ಬೋದು. ಲ್ಯಾಮ್ಡಾ ಸೈಲೋತ್ರಿನ್ ಏನಿದೆ ಅದು ಬೇರೆ ಕೀಟನಾಶಕಗಳ ಜೊತೆ ಸಂಯೋಜನೆ ಮಾಡ್ಕೊಂಡು ಬಳಸ್ಬೋದು ತಜ್ಞರ ಮಾಹಿತಿ ಪಡ್ಕೊಂಡು. ಜೊತೆಗೆ ಸ್ಪಿನೋಸೈಡ್ ಏನಿದೆ 45% SC, ಇವೆಲ್ಲ ನಿಮಗೆ ಖಂಡಿತ ದೊರೀತಕ್ಕಂಥವು ರೆಗ್ಯುಲರಲ್ಲಿ ಎಲ್ಲ ಶಾಪಲ್ಲೂ ದೊರೀತಕ್ಕಂಥದ್ದು. ಒಂದು ಖಾತ್ರಿ ಇರಬೇಕು, ಇದು ಒರಿಜಿನಲ್ಲ ಅನ್ನೋದಕ್ಕೆ ಅದಕ್ಕೆ ಬಿಲ್ ಕೇಳಿ ಪಡಿಬೇಕಾಗಿದೆ ಫ್ರೆಂಡ್ಸ್. ಸ್ಪಿರೋಟೆಟ್ರಮೆಟ್ ಅಂತ ಏನಿದೆ ಅದೊಂದು, ಥಯಾಕ್ಲೋಪ್ರಿಡ್ ಅಂತಕ್ಕಂಥದ್ದೊಂದು, ಥಯಾಮೆಥಾಕ್ಸಮ್ ಅದು ಬೇರೆ ಬೇರೆ ಕಾನ್ಸಂಟ್ರೇಷನ್ ಇದೆ, ಬೇರೆ ಬೇರೆ ಫಾರ್ಮುಲೇಷನಲ್ಲೂ ಇದೆ. ಜೊತೆಗೆ
ಟಾಲ್ಫೆನ್ಪಿರೋಡ್ ಅಂತ ಏನಿದೆ, ಇದು ರೆಗ್ಯುಲರ್ ಸುಮಾರು ಜನ ಬಳಸ್ತಾ ಇದ್ದೀರಿ ನೀವು, ಈ ರಿಸಲ್ಟ್ ಬರಲ್ಲ ಅನ್ನೋದಕ್ಕೂ ನನ್ನ ಹತ್ರ ಸುಮಾರು ಜನ ಹೇಳಿದರು. ಯಾಕೆ ಬರ್ತಾ ಇಲ್ಲ ಅಂದರೆ ಅನಗತ್ಯವಾಗಿ ಅವುಗಳನ್ನ ನೀವು ಓವರ್ ಕಾಂಬಿನೇಷನ್ ಮಾಡ್ತಾ ಇದ್ದೀರಿ. ಅದು ಖಂಡಿತ ಇಲ್ಲ. ನಾನು ಇನ್ನೇ ಬಹಳ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ರಿಸರ್ಚ್ ಪೇಪರೇ ತೋರಿಸಿ ನಿಮ್ಗೆ ಹೇಳಿದ್ದೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ನೀವು ಕಾಂಬಿನೇಷನ್ ಜಾಸ್ತಿ ಮಾಡಿದಾಗ ಆ ಮಾಲಿಕ್ಯೂಲ್ 100%ಗೆ 100% ರಿಸಲ್ಟ್ ಕೊಡೋದಿಲ್ಲ, ರಿಸಲ್ಟ್ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ನೋಡಿ, ಡಯಫೆಂಥಿರಿಯನ್ ಅದೊಂದಿದೆ, ಅದ್ರ ಜೊತೆ ಕಾಂಬಿನೇಷನ್ ಬೈಫೆಂಥ್ರಿನ್ ಇರ್ತಕ್ಕಂಥದ್ದನ್ನ ಬಳಸಬಹುದು. ಎಮಾಮೆಕ್ಟಿನ್ ಬೆಂಜೈಡ್ ಜೊತೆ ಫಿಪ್ರೋನಿಲ್ ಕಾಂಬಿನೇಷನ್ ಇರೋ ಪ್ರಾಡಕ್ಟ್ ಇದೆ, ಅದು ಎಲ್ಲ ಅಪ್ರೂವ್ ಇರ್ತಕ್ಕಂಥದ್ದು ಬೋರ್ಡಿಂದ. ಏನು ಕೇಳಿಸ್ಕೊಳ್ತಿದ್ದೀರಿ, ನೀವೆಲ್ಲ ನೋಡಿರ್ತಕ್ಕಂಥ ಔಷಧಿಗಳು, ಆದರೆ ಅದರಲ್ಲಿ ಹೋಗಲ್ಲ ಅಂತ ಯಾವ್ಯಾವುದೋ ಬಳಸೋಕೆ ಹೋಗ್ತಾ ಇದ್ದೀರಿ. ಈ ರೀತಿ ಗೈಡ್ಲೈನ್ಸ್ ಪ್ರಕಾರ ನೀವು ಬಳಸಿದಾಗ ಖಂಡಿತ ರಿಸಲ್ಟ್ ಬಂದೇ ಬರ್ತದೆ. ಎಮಾಮೆಕ್ಟಿನ್ ಬೆಂಜೈಡ್ ಜೊತೆ ಮತ್ತು ಲ್ಯೂಫೆನುರಾನ್ ಅಂತಕ್ಕಂಥದ್ದು ಕಾಂಬಿನೇಷನ್ ಇರ್ತಕ್ಕಂಥದ್ದು, ಮತ್ತು ಫ್ಲೂಬೆಂಡಿಯಮೈಡ್ ಅದ್ರ ಜೊತೆಗೆ ಥಯಾಕ್ಲೋಪ್ರಿಡ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಫಿಪ್ರೋನಿಲ್ಲು ಹೆಕ್ಸಿಥಿಯೋಸಕ್ಸ್ ಅಂತಕ್ಕಂಥದ್ದು ಕಾಂಬಿನೇಷನ್ ಇರ್ತಕ್ಕಂಥದ್ದು, ಆಮೇಲೆ ಇಂಡಾಕ್ಸಕಾರ್ಬ್ ಅಸಿಟಮಪ್ರೈಡ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಸುಮಾರು ಪ್ರಾಡಕ್ಟ್ಗಳಿದೆ. ಒಂದು ಹೇಳೋದಾದರೆ ಕೈಟ್ ಸುಮಾರು ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, ಗರ್ಡಾ ಕೆಮಿಕಲ್ಸ್ ಕಂಪನಿದು ಇಂಡಾಕ್ಸಕಾರ್ಬ್ ಅಸಿಟಮಪ್ರೈಡ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಇನ್ನೊಂದು ಪ್ರೊಫೆನ್ಫಾಸ್ ಪ್ಲಸ್ ಫೆನ್ ಪೈರೋಕ್ಸಿಮೇಟ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಈ ರೀತಿ ಸುಮಾರು ಔಷಧಿಗಳಿದೆ, ಗೌರ್ಮೆಂಟರು ರೆಕಮೆಂಡೇಷನ್ ಮಾಡಿರ್ತಕ್ಕಂಥದ್ದು ಇದು. ಇವುಗಳ ಜೊತೆ ನೀವು ರೆಗ್ಯುಲರಾಗಿ ನೀಮ್ ಆಯಿಲ್ ಹಾಕ್ಕೊಂಡು ಸ್ಪ್ರೇ ಮಾಡ್ತಾ ಬಂದರೆ ಅಂಟು ಕಾಗದಗಳೇನಿದೆ ಬ್ಲೂ, ಅದನ್ನು ಹಾಕ್ಕೊಂಡು ಜೊತೆಗೆ ಪದೇ ಪದೇ ಸಿಂಪರಣೆ ಮಾಡೋದು ಬೇಡ. ನೀವೊಂದು ಅರ್ಥ ಮಾಡ್ಕೋಬೇಕಾಗಿದೆ, ಲೈಫ್ ಸೈಕಲ್ಲು ನಿಮ್ಗೆ ಅರ್ಥ ಆದರೆ ಇದು ಅರ್ಥ ಆಗುತ್ತೆ. ಒಂದು ಸಾರಿ ನಿಮಗೆ ಬೇರೆ ವಿಡಿಯೋದಲ್ಲಿ ಕಂಪ್ಲೀಟ್ ಲೈಫ್ ಸೈಕಲ್ ತೋರಿಸ್ತೀನಿ ಕೀಟಗಳದ್ದು. ನಮಗೆ ಡ್ಯಾಮೇಜ್ ಮಾಡ್ತಕ್ಕಂಥ ಲಾರ್ವಲ್ ಸ್ಟೇಜ್ ಎಷ್ಟು ದಿನ ಇರುತ್ತೆ ಅದು ಇನ್ಸೆಕ್ಟು, ಆ ಹಂತದಲ್ಲಿ ಮಾತ್ರ ಈ ಔಷಧಿಗಳು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ನೀವು ಪದೇ ಪದೇ ರಿಪೀಟ್ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಕನಿಷ್ಠ ಒಂದು ವಾರ ಗ್ಯಾಪ್ ಕೊಡಿ, ಕನಿಷ್ಠ ನಾನು ಹೇಳ್ತಾ ಇರೋದು. ಕನಿಷ್ಠ 7 ದಿನಗಳವರೆಗೂ ಯಾವುದೇ ಔಷಧಿ ಪ್ರಯೋಗ ಮಾಡಬೇಡಿ. ವಿತ್ ನೀಮ್ ಆಯಿಲ್ ಮಾಡಿದಾಗ ಅಲ್ಲಿ ಔಷಧಿಯ ಪ್ರಭಾವ ಇರುತ್ತೆ. ನೀವೆಲ್ಲೋ ಒಂದೋ ಎರಡೋ ಒಂದಷ್ಟು 25% ಇನ್ಸೆಕ್ಟ್ ಕಾಣ್ಬೋದು ನಿಮಗೆ, 100%ಗೆ 100% ಕಂಟ್ರೋಲ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಈಗಿರೋ ಪೆಸ್ಟ್ ಕಾಂಪ್ಲೆಕ್ಸಲ್ಲಿ. ಆದ್ದರಿಂದ ಒಂದಷ್ಟು ತಾಳ್ಮೆ ಸಂಯಮ ಅಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಈ ರೀತಿ ಎಲ್ಲ ಗೈಡ್ಲೈನ್ಸ್ ಫಾಲೋ ಮಾಡೋದ್ರಿಂದ, ಎಲ್ಲರೂ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಸ್ನೇಹಿತರ ಜೊತೆ ಈ ಮಾಹಿತಿ ಹಂಚ್ಕೊಳ್ಳಿ. ಅಧಿಕೃತವಾದ ಔಷಧಿಗಳನ್ನಷ್ಟೇ ಬಳಸಿ, ವೈಜ್ಞಾನಿಕವಾಗಿ ತಜ್ಞರ ಮಾಹಿತಿ ಪಡ್ಕೊಳ್ಳಿ. ನಿಮ್ಮ ಸಮೀಪ ಇರತಕ್ಕಂಥ ಅಗ್ರಿ ಕ್ಲಿನಿಕ್ಗಳಿರುತ್ತೆ, ಅಲ್ಲಿ ತಜ್ಞರು ಸಿಗ್ತಾರೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಯಾರಿಂದಲಾದರೂ ಮಾಹಿತಿ ಪಡ್ಕೊಂಡು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ನಿಮ್ಮ ಒಂದು ಲೈಕ್ ನನ್ನ ಮುಂದಿನ ವಿಡಿಯೋಗೆ ಒಂದು ಹುಮ್ಮಸ್ಸು ಕೊಡ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.